ನಾನು ಕೇಳೋದಕ್ಕೂ ಹೋಗೋದಿಲ್ಲ. ನನಗೆ ಯಾಕೆ ಬೇಕು, ನನಗೆ ಸಹಾಯ ಮಾಡಿ, ನಾನು ಮಾಸಾಶನ ಕೊಡಿ ಅಂತಂದು ಕೇಳಿದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಸರ್. ಏನು ಆಕ್ಟಿವ್ ಆಗಿಲ್ಲ ಕಲಾವಿದ ಸಂಘದಲ್ಲಿ? ಕಲಾವಿದ ಸಂಘದಲ್ಲಿ ಸೆಕ್ರೆಟರಿ ರಾಕ್ಲೈನ್ ಅಂತ ಇದ್ದಾನೆ, ನಮ್ಮ ಟ್ರೆಜರರ್ ದೊಡ್ಡಣ್ಣ ಇದ್ದಾನೆ. ಎಲ್ಲರೂ ಸಹ ಎಲ್ಲ ಕಲಾವಿದರದು ಇದೇ ಸ್ಥಿತಿಯಲ್ಲೇ ಇರೋದು. ಬದುಕಿರೋರು ಯಾರು ಗಮನಕ್ಕೆ ಬರಲ್ಲ ಅಂತಂತಂದ್ರೆ ಅವರು ನಿಗಾ ಇಟ್ಟು ನೋಡಬೇಕು ಇಂಥವ್ರಿಗೆ. ಆಮೇಲೆ ಕಲಾವಿದರ ಸಂಘದಿಂದ ನಿಮಗೆ ಸಹಾಯ ಯಾಕೆ ಬೇಕು, ಅಥವಾ ಫಿಲಮ್ ಚೇಂಬರಿಂದ ನಿಮಗೆ ಸಹಾಯ ಯಾಕೆ ಬೇಕು? ಕಲಾವಿದರ ಒಂದು ಸಂಘ ಅಂತಂದ್ರೆ ಇರಲಿ ಅಂತಂತ ಹೇಳ್ಬಿಟ್ಟು ಆಗ ಹೋಗುಗಳನ್ನು ನೋಡ್ಕೊಳ್ಳೋದಕ್ಕೆ ಒಂದು ಸಂಘ ಅಟ್ಟೆ. ಅವರಿಂದ ಎಲ್ರಿಗೂ ಈಗ ಅಂಬರೀಷ್ ಇದ್ದಾಗ ಇನ್ಶೂರೆನ್ಸ್ ಮಾಡಿಸಿದ್ದ ಎಲ್ರಿಗೂನು. ಆಮೇಲೆ ಒಂದು 3 ವರ್ಷ ಕಂಟಿನ್ಯೂ ಆಯಿತು. ಇದು ಇದಾದ್ಮೇಲೆ ಅಂಬರೀಷ್ ಸತ್ತೋದ್ಮೇಲೆ ಅದನ್ನು ನಿಲ್ಲಿಸ್ಬಿಟ್ರು. ಏನು ಮಾಡ್ತೀರಿ? ಅಲ್ಲಿ ಇರಬೇಕು, ಇರಬೇಕು ಅಂದ್ರೆ ಯಾರು ಕೇಳೋರು? ಈಗ ಫಿಲಮ್ ಚೇಂಬರಿಂದ ಪಾಪ ಇವರು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಈಗ ಸೋತೋಗಿರೋನು ಗೆದ್ದಿರೋನ ಮೇಲೆ ಕೇಸ್ ಹಾಕ್ಬಿಟ್ರೆ ಏನು ಪ್ರಯೋಜನ ಹೇಳಿ? ಎಲ್ಲಾದರೂ ಕೇಳಿದ್ದೀರಾ? ಏನೋ ಅನ್ಯಾಯ ಆಗಿದ್ದರೆ ಆವಾಗ ಓ ಇವ್ರು ಗೆದ್ದಿದ್ದಾನೆ, ನಮ್ಮ ಸೋಲಿಸ್ಬಿಟ್ಟಿದ್ದಾನೆ, ಹಾಗೆ ಹೀಗೆ ಅಂತ ಹೇಳ್ಬೋದು. ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರೆ ಏನು ಪ್ರಯೋಜನ ಹೇಳಿ? ಸಂಘ ಅನ್ನೋದೊಂದು ಯೂನಿಟಿ ಜೊತೆಗೆ ರಾಷ್ಟ್ರದಲ್ಲಿರೋರಿಗೆ ಒಂದು ಸಹಾಯ ಹಸ್ತ ನೀಡಬೇಕು. ಅಂಬರೀಷ್ ಇದ್ದಾಗ 2 ಫ್ಲೋರ್ನ ಬಾಡಿಗೆ ಕೊಡೋಣರು ಅಂತಂತ ಹೇಳ್ಬಿಟ್ಟು ಅವ್ರು ಯಾರೋ ಬಂದಿದ್ರು ಒಂದು ಕಂಪನಿಯವರು. ಈಗ ಅದು ಖಾಲಿ ಇದೆ, 8 ಲಕ್ಷ 10 ಲಕ್ಷ ಬಾಡಿಗೆ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಕೇಳಿದ್ವಿ ಬಾಡಿಗೆ ಕೊಡ್ರಿ, ಮೇಲ್ಗಡೆ ಒಂದು ಹಾಲು ಸಾಕು ನಮ್ಮ ಕಲಾವಿದರಿಗೆ, ಕೆಳಗಡೆ ಬಾಡಿಗೆ ಬರುತ್ತೆ, ಕಲಾವಿದರಿಗೆ ಅನುಕೂಲವಾಗುತ್ತೆ ಅಂತಂತ. ಅಲ್ಲಿ ಇರೋ ಪ್ರೆಸಿಡೆಂಟ್ ಇಲ್ಲ, ಅಲ್ಲಿ ಒಂದು ಸೆಕ್ರೆಟರಿ ಮತ್ತು ಟ್ರೆಜರಿ ಇಬ್ಬರೇ ನೋಡ್ಕೊಳ್ಳೋದು, ಇನ್ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಎಲ್ಲೋ ಒಂದು ಶಿವರಾಜ್ಕುಮಾರ್ ಮನೆಯಲ್ಲಿ ಮೀಟಿಂಗ್ ಮಾಡ್ತಾರೆ, ಇವ್ರನ್ನ ಅಧ್ಯಕ್ಷತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಸುದೀಪ್ ಒಂದು ಕಡೆ ಯಾರೋ ನೀವು ಆಗ್ಬಿಡಿ ಅಂತ ಹೇಳ್ತಾರೆ, ದರ್ಶನ್ ಇನ್ನೊಂದು ಕಡೆ ಯಾರೋ ಹೇಳ್ತಾರೆ ನೀವು ಆಗ್ಬಿಡಿ ಅಂತ. ಯಾರಾದರೂ ಮುಂದೆ ಬಂದು ಆಗಬೇಕು ತಾನೇ? ಎಲೆಕ್ಷನ್ ಮಾಡಿಲ್ಲ, ಮಾಡಬೇಕು. ಕೊರೋನಾ ಅಂತ ಕಷ್ಟ ಕಾಲದಲ್ಲಿ ಬೇರೆ ಭಾಷೆಯ ಕಲಾವಿದರ ಸಂಘ ತೋರಿಸ್ಕೊಂಡಿಲ್ಲ, ನಮ್ಮ ಕಲಾವಿದರ ಸಂಘದಿಂದ ಬೇರೆ ಏನು ಸಿಕ್ಕಿಲ್ಲ. ಯಾವುದೋ ಸರ್ಕಾರದಿಂದ ಒಂದಷ್ಟು ಅಕ್ಕಿ ತಂದು ಕೊಡೋದೊಂದು ಬಿಟ್ಟರೆ ಸರ್ಕಾರ ಕೊಟ್ಟದನ್ನ ತಗೊಬಂದು ಕೊಟ್ಟರು, ಆದರೆ ಕಲಾವಿದರ ಸಂಘದಿಂದ ಕಲಾವಿದರ ಕಷ್ಟದಲ್ಲಿರುವಂಥ ಕಲಾವಿದರಿಗೆ ಯಾವುದೇ ನೆರವು ಸಿಕ್ಕಿಲ್ಲ. ಕಷ್ಟ ಅಂತ ಹೋದಂಥವ್ರು ಕೂಡ ಏನೂ ಆಗಿಲ್ಲ. ಅದನ್ನು ನಾನು ಹೇಳಿದ್ದು, ಆ 2 ಫ್ಲೋರು ಈ ಕಟ್ಟಿದಾಗಲಿಂದ ಖಾಲಿ ಬಿದ್ದಿದೆ, ಅದನ್ನು ಅಟ್ಲೀಸ್ಟ್ ಬಾಡಿಗೆ ಕೊಟ್ಟಿದ್ರೆ ಒಂದಷ್ಟು ಸಂಘದ ಹೆಸರು ಜಮೆ ಆಗಿರ್ತಿತ್ತ, ಆವಾಗೇನಾದರೂ ಅದರಿಂದ ಅನುಕೂಲ ಏನಾದರೂ ಮಾಡಬಹುದಾಗಿತ್ತು. ಆ ಥರ ಆಗಿಬಿಟ್ಟಿದೆ. ಅದು ಅಷ್ಟೇ ಸರ್, ಅವರೂ ಅಷ್ಟೇ ಪಾಪ, ಅವರು ಒದ್ದಾಡ್ತಾ ಇದ್ದಾರೆ. ಅವರು ಎಲ್ಲ ನಮ್ಮ ಈ ಸಂಘದಲ್ಲಿ ಇದ್ದಾರೆ, ಕಲಾವಿದ ಸಂಘದಲ್ಲಿ ಇದ್ದವರೇನೆ, ಬಯಸ್ಕೊಂಡು ಈ ಕಡೆ ಬಂದು ಅವ್ರದೇ ಒಂದು ಇದು ಮಾಡ್ಕೊಂಡಿದ್ದಾರೆ. ಏನು ಮಾಡ್ತಾರೆ? ಸಂಘ ಅಂತಂದ್ಮೇಲೆ ಸಂಘದ ಪದಾಧಿಕಾರಿಗಳು ಒಂದು ಏನಾದರೂ ಅನುಕೂಲ ಮಾಡಿಕೊಡ್ಬೇಕು. ಬೇಡ, ಯಾರಿಗೆ? ಯಾರು ಸರ್ ಕೇಳೋರು? ಯಾರು ಕೇಳೋರು ಹೇಳಿ? ಹೌದು, ಯಾರು ಮುಂದೆ ಸರ್? ಈಗ ನಾನು ಶ್ರೀನಿವಾಸ ಮೂರ್ತಿ ಮಾತು ಕೇಳ್ಬಿಡ್ತಾನೆ ಯಾವನಾದ್ರು ಹೇಳಿ. ಹೀರೋಗಳಾಗಿರೋರು ಮುಂದೆ ಬರಬೇಕು, ಹೀರೋಗಳು ಮುಂದೆ ನಿಂತು ಅದಕ್ಕೆ ಒಂದು ಕಾಯಕಲ್ಪ ಕಲಿಸ್ಬೇಕು. ಅದು ಬಿಟ್ಬಿಟ್ಟು ಈ ನಮ್ಮಂಥವ್ರು ಅಪ್ಪನ ಪಾರ್ಟು ಅಣ್ಣನ ಪಾರ್ಟ್ ಮಾಡ್ಕೊಂಡಿರೋರಿಗೆ ನಾವು ಹೋದ್ರೆ ನಮ್ಗೆ ಏನು ಬೆಲೆ ಸಿಗುತ್ತೆ ಹೇಳಿ? ಅವ್ನು ಲೈಫ್ ಮೆಂಬರ್ಗಳಷ್ಟೇ. ದೊಡ್ಡ ದೊಡ್ಡ ಹೀರೋಗಳು, ಕೋಟಿಗಳು ತಗೊಳ್ಳೋವಂಥ ಹೀರೋಗಳು ಬಂದು ಈ ನಾವು ಮುಂದೆ ನಿಲ್ತೀವಿ, ಎಲೆಕ್ಷನ್ ನಡೆಸ್ರಿ, ನಾವು ಮಾಡೋಣ, ಹಾಗೆ ಹೀಗೆ ಅಂತ ಅವ್ರು ಹೇಳಬೇಕು. ಅವನು ಕಂಡ್ರೆ ಇವನಿಗಾಗಲ್ಲ, ಇವನು ಕಂಡ್ರೆ ಅವನಿಗಾಗಲ್ಲ. ನಾವು ಇರೋ ವಿಷಯ ಇದ್ದಾಗ ಹೇಳಿದ್ರೆ ಎದ್ದು ಬಂದು ಎದ್ದು ಹೋದ್ರು ಅಂತಾರಲ್ಲ, ಆ ಥರ ನಮ್ಮನ್ನು ಈಗ ವಾಸು ಕೇಳಿದ್ರಲ್ಲ, ನಿಮ್ಮನ್ನ ಬಗ್ಗೆ ಭಾಳ ಕೆಟ್ಟ ಹೆಸರು ಅದಿದೆ ಇದಿದೆ, ನೀವು ಜಾಸ್ತಿ ದುಡ್ಡು ಕೇಳ್ತೀರಂತೆ ಅಂತ. ಹೌದು, ಈಗ ಈ ರೀತಿ ಮಾತಾಡಿದ್ದು ತಪ್ಪು. ಎಲ್ಲಿ ಸ್ವಾಮಿ ಸಿಟ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ನಾನು ಮಾತಾಡುವಾಗ ಈಗ ನೋಡಿ, ಅವ್ರು ಕೇಳಿದ್ರು ಕಲಾವಿದರ ಸಂಘ ಮಾಡ್ಬೇಕಾಗಿತ್ತಲ್ಲ ಅಂತ. ಯಾರು ಮಾಡೋರು ಈಗ ಇದು ಸಿಟ್ಟೆ? ಯಾರು ಮಾಡೋರು ಅಂತ ಕೇಳಿದ ಸಿಟ್ಟೆ ಹೇಳಿ.
ಅಲ್ವಾ? ಹಂಗೆ ನಾಟಕಕ್ಕೆ ಸ್ಪಾನ್ಸರ್ ಸಿಕ್ಕಿದ್ದಾರೆ ಸರ್, ಅಂದ್ರೆ ನಾಟಕ ಖರ್ಚಾಗೋ ಸ್ಪಾನ್ಸರ್ ನಮ್ಗೆ ಬಹಳ ಪರಿಚಯ ಆಗಿರೋರು ಅವ್ರ ಹತ್ರನೇ. ನಾನೊಂದು ಲೆಟರ್ ಕಳಿಸಿದ್ದೆ, ಒಂದು ವರ್ಡ್ ಹಾಕಿದ್ದಾರೆ, ಒತ್ತಡವಿಲ್ಲದ ದೇಣಿಗೆ ಅಂತ ಹಾಕಿದ್ದೆ. ಒತ್ತಡವಿಲ್ಲದ ದೇಣಿಗೆ ಅಂತ ಹೇಳಿ ಅವರು ಪ್ರೀತಿ ಕೊಟ್ಟಿದ್ದಾರೆ. ನನಗೆ ನಾಟಕದ ಖರ್ಚು ಎರಡು ದಿವಸಕ್ಕೆ ಎಷ್ಟು ಬೇಕೋ ಅಷ್ಟು ಆಗಿದೆ. ನಮ್ಮ ಸ್ನೇಹಿತರು ಅಮೆರಿಕದಲ್ಲಿದ್ದಾರೆ, ಅವರು ಕಳಿಸ್ಕೊಟ್ಟಿದ್ದಾರೆ ಸರ್. ಆ ಲೆಟರ್ ಹೋಗಿರೋದು ನಾನು ಅಲ್ಲ, ನಮ್ಮ ಇನ್ನೊಬ್ಬರು ಕ್ಲಾಸ್ಮೇಟು ಅವ್ರು ಕಳಿಸಿದ್ರು, ಈ ಥರ ನಾಟಕ ಮಾಡ್ತಾಯಿದ್ದಾರೆ ನಮ್ಮ ಕ್ಲಾಸ್ಮೇಟು ಅಂತ. ಅವರು ನನ್ನ ಅಕೌಂಟ್ ನೋಡ್ಬಿಟ್ಟು ಅವರು ನನ್ನ ಅಕೌಂಟ್ ಹಾಕಿದ್ರು. ನಟರಾಜ್ ಕೋಟೆ ಅಂತ ಹೇಳ್ಬಿಟ್ಟು ಒಬ್ರು, ಇನ್ನೊಬ್ರು ವೆಂಕಟಕೃಷ್ಣ ಅಂತ. ನಮ್ಮ ರಮಣಶ್ರೀ ಗ್ರೂಪ್ ನನ್ನ ಅವನು ನನ್ನ ಕ್ಲಾಸ್ಮೇಟು ಷಡಕ್ಷರಿ ನನ್ನ ಬೆಂಚ್ ಮೇಟು. ಆತನೂ ಪಾಪ ಭಾಳ ಇದು ಮಾಡಿದ್ರು. ಆಮೇಲೆ ಎಮ್ ಆರ್ ಸೀತಾರಾಮ್ ಮಾಜಿ ಮಂತ್ರಿಗಳು, ಆಮೇಲೆ ಪಟ್ಟಾಭಿರಾಮ್ ರಾಮನೂರ್ಮ ಅವರು. ಸೊ ಹಾಗಾಗಿ ನನಗೆ ಇದ್ರ ಆಚರಣೆ ಮಾಡ್ಕೋಬೇಕು. 75 ವರ್ಷ ಅದು ನಂದು ಊಟ ಹೊಡ್ಕೊಂಡು ಬಾಪ ಹಾರಿಸ್ಬೇಕು ಅಂತ ತೀನೂ ಇರಲಿಲ್ಲ. ಸೊ ಇದು ನಾಟಕ ಮಾಡಿ ಅನ್ನೋ ಒಂದು ಇದಕ್ಕೋಸ್ಕರ ನಾಟಕಕ್ಕೆ ಏನಪ್ಪ ಇಂಥ ಪರಿಸ್ಥಿತಿಯಲ್ಲಿ ಇಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾಟಕ ಆಡೋದು ಸುಲಭವಾಗೋಯ್ತಾ ಅಂತ ಹೇಳ್ಬಿಟ್ಟು ಅಂದಾಗ, ಸೊ ಹಿಂದೆ ಅಂಬರೀಷ್ ಆಗೂ ಪಾಪ ಇವರೆಲ್ಲರೂ ನನಗೆ ಏನು ಹೆಸರು ಹೇಳಿದ್ರು ಅವರೆಲ್ಲರೂ ಸಹಾಯ ಮಾಡಿದ್ರು. ಸೊ ಈಗ ಅದೇ ರೀತಿಯಲ್ಲಿ ನಮ್ಗೇನಪ್ಪ ಅಂತಂದರೆ ಈಗ ಈ ಮಾಧ್ಯಮದ ಮುಖಾಂತರ ಪ್ರಚಾರ ಆಗಿಬಿಟ್ಟು ಮತ್ತೆ ಜನ ಎಲ್ಲಿ ಮತ್ತೆ ಅಂಬರೀಷ್ ಬಂದಾಗ ನನಗೆ ತೊಂದರೆ ಆಗ್ಬಿಡುತ್ತೆ ಅನ್ನೋ ಅಂತ ಹೆದರಿಕೆ ಶುರು ಆಗ್ಬಿಟ್ಟಿದೆ. ಈಗ ಅಲ್ಲಿ ಕೆಳಗಡೆ 532 ಸೀಟು ಸರ್, 232 ಸೀಟು ಇದೆ ಸ್ಪಾನ್ಸರ್ಸು ಪ್ಲಸ್ ನಮ್ಮ ಪತ್ರಕರ್ತರ ಮಿತ್ರರಿಗೆ ಮೀಡಿಯಾ ಅವರಿಗೆ ಇನ್ನು 300 ಸೀಟು ಅದು 200 ರೂಪಾಯಿ, ಮೇ ಬಾಲ್ಕನಿ 100 ರೂಪಾಯಿ. ಯಾಕೆ ಅಂತಂದರೆ ಅದು ಇದು ಒಂದು ಗೇಟ್ಗೆ ಗುಬ್ಬಿ ವೀರಣ್ಣ ಗೇಟ್ ಅಂತ ಹೆಸರಿಟ್ಟಿದ್ದೀನಿ. ಅದು ಈ ಸ್ಪಾನ್ಸರ್ಸು ಆಮೇಲೆ ಪತ್ರಕರ್ತರು ಇವರೆಲ್ಲ ಮೀಡಿಯಾವರು ಬರೋದಕ್ಕೆ. ಇನ್ನೊಂದು ಗೇಟು ಡಾಕ್ಟರ್ ರಾಜ್ಕುಮಾರ್ ಗೇಟ್ ಅಂತ ಇಟ್ಟಿದ್ದೀನಿ. ಇನ್ನೊಂದು ಬಾಲ್ಕನಿಗೆ ಅದು ಕಲಾವಿದರ ಗೇಟ್ ಅಂತ ಇಟ್ಟಿದ್ದೀನಿ. ಏನ್ರಿ ಎಕ್ಸಿಟ್ ಅಲ್ಲೇ ಬರಬೇಕು, ಒಂದೇ ಗೇಟು ಅಲ್ಲ. ಒಳ ಹೊರಟೋಗ್ಬಿಟ್ಮೇಲೆ ಎಕ್ಸಿಟ್ ಅದೆಲ್ಲ ಏನು ಇರೋಲ್ಲ, ಎಲ್ಲ ಬೇಕಾದ್ರೂ ಬರ್ಬೋದು. ಅಥವಾ ನಾಟಕ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಒಂದ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಎದ್ದೋಗ್ಬೋದು. ಈಗ ನೀವು ಸಿನಿಮಾ ಪೂರ್ತಿ ನೋಡೋಕೆ ಬನ್ನಿ ಅಂತ ನೀವು ಹೇಳ್ತೀವಿ, ಕೇಳಿ ನಾವು ಪ್ರೊಡ್ಯೂಸರ್ ಆಗಿ ಕೇಳ್ತೀವಿ. ನೀವು ಅರ್ಧ ನೋಡಿಬಿಟ್ಟು ಒಟ್ಟೊತ್ತಿ ಹಿಂಗೆ ತಲೆ ಇದು ಎಲ್ಲ ಕರ್ಕೊಂಡು ಅಲ್ವಾ ಬಂದ್ಬಿಡ್ತೀವಿ ಅಷ್ಟೇ. ಬಂದ್ಬಿಡ್ತೀವಿ ಅಂತ ಫೋನ್, ಈಗ ಫೋನ್ ಬೇರೆ ಇದೆಯಲ್ಲ, ಯಾವುದೋ ಕಾಲ್ ಬಂತು ಅಂತೇಳಿ ಮಾತಾಡಿಕೊಂಡು ಆಯ್ತಪ್ಪ ಬಾಯ್ ಅಂತ ಹೇಳಿದೆ ಕೇಳಿದ್ರೆ ಹೊರಟೋಗ್ಬಿಟ್ಟಿರ್ತೀರ. ಹಾಂ ಅಲ್ಲೇ 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 ಅದು ಟಿಕೆಟ್ ಅಂತ ಮಾರ್ತಾ ಇಲ್ಲ. ಪ್ರಾಯೋಜಕತ್ವ ಪ್ರವೇಶ 200 ರೂಪಾಯಿ, ಪ್ರಾಯೋಜಕತ್ವ ಪ್ರವೇಶ 100 ರೂಪಾಯಿ ಅಲ್ಲೇ ಅಲ್ಲೇ ಜಾಸ್ತಿ ಸರ್. ಏನು ಮಾಡೋಕ್ಕಾಗುತ್ತೆ ನೋಡಿ, ಅದೇ ಈಗ 365 ದಿವಸದಲ್ಲಿ ಒಂದು 5 ದಿವಸನೂ ಬುಕ್ ಆಗಿರಲ್ಲ ಯಾವುದು ಪಕ್ಕದಲ್ಲಿರೋದು ಟೌನ್ ಹಾಲ್. ಅದಕ್ಕೂ 15,000 ರೂಪಾಯಿ ಬಾಡಿಗೆ. ನೆನ್ನೆ ಬೈದೆ ನಾನು ಡೈರೆಕ್ಟ್ರಿಗೆ, ಸರ್ ಇದು ಅದು ನಮ್ಮದಲ್ಲ, ಅದು ಪಬ್ಬಿದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ದು ಅಂತ ಹೇಳಿದ್ರು BBMP. ಅವ್ರಿಗೇನು ಗೊತ್ತಾಗ ಅಲ್ಲಿ ಇಂಜಿನಿಯರ್ಗಳಿಗೆ 15,000 ರೂಪಾಯಿ ಅಂತ ತಗೊಂಡು ಒಂದು ಫಂಕ್ಷನ್ ಮಾಡೋಣ, 15,000 ರೂಪಾಯಿ ಕೊಟ್ಟು ಒಂದು ನಾಟಕ ಆಡ್ತಾನೆ ಅಂತ ಇಟ್ಕೊಳ್ಳಿ. ಹಾಂ ಇನ್ನೂ ಜಾಸ್ತಿ ಇರಬೇಕು. ಇದು 12,000 ರೂಪಾಯಿ, ಇದು ಜಾಸ್ತಿನೇ. ಹಾಂ ನೋಡಿ ತಪ್ಪದು ಅಲ್ಲಿ ಏನು ಗೊತ್ತಾ ಸರ್, ಇಲ್ಲಿ ಇಂಜಿನಿಯರ್ ಯಾವ ಚೀಫ್ ಇಂಜಿನಿಯರ್ ಬರ್ತಾನಲ್ಲ, ಏ ಅವ್ನಿಗೆ ಇಷ್ಟು ಜಾಸ್ತಿ ಮಾಡ್ರಿ ನಮ್ದು ಇಲ್ಲಿ ಖರ್ಚು ಜಾಸ್ತಿ ಬರುತ್ತೆ ಹಾಗೆ ಹೇಗೆ ಏನು ಖರ್ಚಿನ ಬಣ್ಣಗಂಟು ಏನು ಬರೋದಿಲ್ಲ. ಅಲ್ಲಿ ಕಸ ಗುಡಿಸೋದು ಬಾತ್ರೂಮ್ ಕ್ಲೀನ್ ಮಾಡಿಸೋದು ಇಷ್ಟೇ ಕೆಲಸ, ಇನ್ನೇನು ಇರೋದಿಲ್ಲ. ಆ ಥರ ಮಾಡ್ತಾರೆ, ಏನು ಮಾಡೋದು, ಯಾರು ಕೇಳೋರು ಹೇಳಿ ಸರ್. ಈಗ ನೀವು ನಾಟಕ ಆಡೋದಕ್ಕೆ ಜನವೇ ಬರೋದಿಲ್ಲ, ನೀವು ಎಲ್ಲಿದ್ದೀರಾ ನೋಡ್ಕೊಂಡು ನಾಟಕ ನೋಡೋದಕ್ಕೆ. ಮೊದಲು ನಾವು ಸಿ ಆರ್ ಸಿಂಹ ಆಮೇಲೆ ಕಾರ್ನಾಡು ಕಾರಂತೂರು ಎಲ್ಲ ನಾಟಕಗಳಿಗೆ ನಾವು ಮೊದಲೇ ಹೋಗಿ ಟಿಕೆಟ್ ತೊಗೊಂಡು ಹೋಗ್ತಿದ್ವಿ. ಅವಾಗ 3 ರೂಪಾಯಿ ಇತ್ತು, ಅವಾಗ 3, 2, 1.
ಈಗ ಯಾರು ಬರ್ತಾರೆ ಹೇಳಿ? ಇಲ್ಲ ಸರ್, ನಮ್ಗೆ ನಾವು ಸರ್ ನಾವು ಏನು ನಮ್ಮ ದೊಡ್ಡ ಕಲಾವಿದ್ರೆ ಸರ್ ನಾವು ನೀವು ಮತ್ತೆ ಬರೀ ಕಲಾವಿದ್ರಷ್ಟೇ. ನಾನು ಆ ಥರ ಪಾಪ್ಯುಲರ್ ಕಲಾವಿದರಲ್ಲ, ಅಲ್ಲ ರಾಜಕೀಯವೇ ಇಲ್ಲ ನಮಗೇನು ಇಲ್ಲ, ಅದ್ರ ಬಗ್ಗೆ ಎ ಬಿ ಸಿ ಡಿ ಗೊತ್ತಿಲ್ಲ. ಅದು ಯಾರು ಆವಾಗ ಇವರು ದೇವೇಗೌಡರು ಮಾಡಿದ ಕೆಲಸ ನಮ್ಮ ಕೆಲಸದಲ್ಲಿದ್ದೆ. ನನ್ನ ಸರ್ವೆ ಇಲಾಖೆಯಲ್ಲಿ ರಾಜೀನಾಮೆ ಕೊಡಿಸಿ ದೊಡ್ಡಬಳ್ಳಾಪುರದಲ್ಲಿ ನನ್ನ ಎಮ್ ಎಲ್ ಎಗೆ ನಿಲ್ಲಿಸಿ ಸೋಲಿಸಿದ್ರು. ಅವ್ರು ಏನು ಅಂತಂದ್ರೆ ನಮ್ಮ ಜಾತಿಯವರೆಲ್ಲ ಓಟ್ ಹಾಕ್ತಾರೆ ಅಂದ್ಕೊಂಡಿದ್ರು. ಅವ್ರು ನೀವು ಇನೇಕಾರರಲ್ಲೆಲ್ಲ ಇದ್ದಿದ್ದು ಒಂದು 17,000 ಓಟ್ ಇತ್ತು. ನಮ್ಮ ಆರ್ ಎಲ್ ಜಾಲಪ್ಪ ನನಗೇನು ಗೊತ್ತೇ ಇಲ್ಲ, ಅವರಲ್ಲಿ ನೇಕಾರರಿಗೆಲ್ಲ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ರು. ಅವ್ರು ಓಟ್ ಕೇಳಕ್ಕೆ ಹೋದ್ರೆ ನೀವು ಯಾಕೆ ನಿಂತ್ಕೊಳ್ರಿ, ನಾವು ಜಾಲಪ್ಪನವ್ರಿಗೆ ಓಟ್ ಹಾಕೋದು, ಬನ್ನಿ ಕಾಫಿ ಕುಡೀರಿ ಅಂತನ್ನೋರು ಅಷ್ಟೇ. ಅದು ಕೆಲಸ ಕೆಲಸ ಇದು ಅಕಸ್ಮಾತ್ ಇದ್ದರೆ ನಾನು ಸಿನಿಮಾದಲ್ಲಿ ಪಾತ್ರ ಮಾಡಿಕೊಂಡು ನಾನು ಬಂಗಾರಪ್ಪನವ್ರಿಗೆ ನೆನೆಸ್ಕೋಬೇಕು. ಸಾಧಾರಣ ನಾಟಕ ನೋಡ್ರಿ, ಒಂದು 10 ನಿಮಿಷ ನಾಟಕ ನೋಡ್ತೀನಿ ಅಂತ ಹೇಳಿ ಪೂರ್ತಿ ನಾಟಕ ನೋಡಿ ಏನು ಕೆಲಸ ಅವರಲ್ಲಿ, ಇಲ್ಲಿ ಸೆಕೆಂಡರಿ ಕ್ಲರ್ಕ್ ಅವ್ರಿಗೆ ಏನು ಕೆಲಸ ಕೊಡಬೇಡಿ, ಆರ್ಡರ್ ಮಾಡಿಬಿಟ್ರು ಅವರು ಬಂಗಾರಪ್ಪನವ್ರು. ನನ್ನ ಕಮಿಷನರ್ ಶಂಕರಪ್ಪನವರು ಇದ್ದರು, ಎಲ್ಲ ಅಲ್ಲಿ ಅಫಿಷಿಯಲ್ಸು ನನಗೆ ಭಾಳ ಸಹಕಾರ ಕೊಡೋರು. ಶೂಟಿಂಗ್ ಹೋಗ್ಬಿಡ್ತಿದ್ದೆ. ಇವತ್ತು ಇದ್ದಿದ್ದರೆ ನನಗೊಂದು 35-40,000 ರೂಪಾಯಿ ಪೆನ್ಷನ್ ಬಂದಿರೋದು. 14 ವರ್ಷ ಸರ್ವಿಸ್ ಆಗಿತ್ತು, 15 ವರ್ಷಕ್ಕೆ ಆಗಿದ್ದಿದ್ರೆ ಒಂದಷ್ಟು ಪೆನ್ಷನ್ ಬರ್ತಿರೋದು. ಸರ್ವೆ ಇಲಾಖೆ ಏ ಪಾಪ ಪಶ್ಚಾತ್ತಾಪ ಇಲ್ಲ, ಪಶ್ಚಾತ್ತಾಪನೂ ಇಲ್ಲ, ಎಂಥದ್ದು ಇಲ್ಲ, ಎಂಥದ್ದು ಇಲ್ಲ. ನಿರ್ಮಾಣ ಅದೇ ಸೈಟ್ ಇಲ್ಲ, ಒಂದೊಂದು ಸಿನಿಮಾ ಮಾಡೋದು, ಸೈಟ್ ಮಾಡೋದು, ಸಾಲ ತೀರಿಸೋದು, ಅದು ಖಾಲಿ ಆಯ್ತಲ್ಲ, ಅದಕ್ಕೋಸ್ಕರ ಮಾಡಿದ್ವಿ. ಈಗ ನಮ್ಮ ಮಗನ ಹಾಕ್ಕೊಂಡು ಧಿಮಾಕು ಅಂತ ಸಿನಿಮಾ ಮಾಡಿದ್ವಿ. ಅವನು ಒಳ್ಳೆ ಆರ್ಟಿಸ್ಟು, ಒಳ್ಳೆ ಸಿಂಗರು, ಒಳ್ಳೆ ಡೈಲಾಗ್ ಬರೀತಾನೆ, ಎಲ್ಲ ನನಗಿಂತ ಒಳ್ಳೆ ನಟ. ಅವನು ಹಾಕ್ಕೊಂಡು ಏನೋ ನಾವು ಸಿನಿಮಾ ಮಾಡಬೇಕು ಅಂತ ಮಾಡಿದ್ವಿ. ಯಾಕೆ ಎಲ್ರಿಗೂ ಅಪ್ಪ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಮುಂದೆ ಬರಬೇಕು ಅಂತ ಆಸೆ ಇರುತ್ತಲ್ಲ, ಅವ್ನು ಹಾಕ್ಕೊಂಡು ಮಾಡಿದ್ವಿ. ಬ್ಯಾಂಕಲ್ಲಿ ಸಾಲ ತಗೊಂಡೆ ಮಾಡಿದ್ವಿ. 2,67,00,000 ರೂಪಾಯಿ ಖರ್ಚಾಯಿತು. ಅವಾಗ ಜೀ ಕನ್ನಡಕ್ಕೆ 50 ಲಕ್ಷಕ್ಕೆ ಮಾರಿದ್ದೆ ಅಷ್ಟೇ, ಅದೇ ಲಾಭ. ಯಾವುದು ದೀಮ್ ನಾನೇ ಇಟ್ಟಿದ್ದು. ದೀಮ ಹಾಕು ಅಂದ್ರೆ ಏನು, ಜಂಬ ಅಂತ ಅರ್ಥ. ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳಿದ್ರು. ಈಗಲೂ ಮಾತಾಡ್ತಾರೆ ಆಟೋ ಡ್ರೈವರ್ಗಳೆಲ್ಲ, ಆಟೋದಲ್ಲಿ ಹೋಗ್ಬೇಕಾದ್ರೆ ಮಾತಾಡ್ತಾರೆ ಎಷ್ಟು ಚೆನ್ನಾಗಿತ್ತು ಸರ್ ಸಿನಿಮಾ, ಯಾಕೆ ಹೋಗಿಲ್ಲ ನಮ್ಮ ಹಣೆ ಬರೀ ಚೆನ್ನಾಗಿಲ್ಲಪ್ಪ ಅದಕ್ಕೆ ಹೋಗಲಿಲ್ಲ ಅಂತ ಅಷ್ಟೇ. ಏನು ಮಾಡೋಕ್ಕಾಗುತ್ತೆ ಈ ಈ ನಾವೇನು ನಿಮಗೆ ದೊಡ್ಡ ದೊಡ್ಡ ಕಲಾವಿದರ ಮಕ್ಕಳೇ, ಅದು ದೊಡ್ಡ ದೊಡ್ಡ ಕಲಾವಿದರ ಸಂಸಾರವೇ, ಏನು ಮಾಡೋಕ್ಕಾಗತ್ತೆ? ಅಲ್ಲ ಫ್ಲಾಪ್ ಅದು ಏನು ಮಾಡೋಕ್ಕಾಗೋದಿಲ್ಲ, ಅದು ಓಪನಿಂಗ್ ತಾನೇ ಬೇಕಾಗಿರೋದು. ಯಾವುದೇ ಹೀರೋಗೆ ಓಪನಿಂಗ್ ಸಿನಿಮಾ ನಿಮಗೆ ಕ್ಲಿಕ್ ಆಗಿಬಿಡ್ಬೇಕು, ಅವ್ರು ಹೆಂಗೆ ಮಾಡಿರಲಿ ಏನೇ ಆಗಿರಲಿ, ಆಮೇಲೆ ಅವ್ನು ನಿಂತ್ಕೊಂಡ್ಬಿಡ್ತಾನೆ ಸಿನಿಮಾ ಇರೋದೇ ಹಾಗೆ. ಹ್ಞೂ ಈಗ ಅದೇನೋ 8 ವರ್ಷ ಆದಮೇಲೆ ನನ್ನ ಮಗ ದಂಟ ಆದ ಅಂತ ಹೇಳ್ಬಿಟ್ಟು ಈಗ ಅದು ಭೂಮಿಗೆ ಬಂದು ಭಗವಂತ ಜನ ಭಾಳ ಇಷ್ಟಪಟ್ಟಿದ್ದಾರೆ. ಅವರು ಬೆಳಗ್ಗೆ ಹೋದರೆ ರಾತ್ರಿ 10:30-11 ಗಂಟೆ ಆಗುತ್ತೆ. ಇವರು ಮೊನ್ನೆ ಅವ್ರ ಮನೆ ಕೆಲಸ ಇವತ್ತು ಆಕ್ಚುಲ್ ಆಗಿ ನಮ್ಮ ಮನೆ ನಮ್ಮ ನಮ್ಮ ಬಾವಂದು ಇದು ವಾರ್ಷಿಕ ತಿಥಿ. ಸೊ ಅಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ ವಾರ್ಷಿಕ ತಿಥಿ, ಅದಕ್ಕೋಸ್ಕರ ನಾವು ಇಲ್ಲಿ ಹೇಳಿದ್ವಲ್ಲ ಸರ್ ಇದನ್ನು ತಪ್ಪಿಸ್ಕೋಬಾರ್ದು ಅಂತ ನಾನು ಬನ್ನಿ ಅಷ್ಟೇ. ದಯವಿಟ್ಟು ನಾಟಕಕ್ಕೆ ಬನ್ನಿ, ನಾನು ಅದರದ್ದು ಆ ವಿ ಐ ಪಿ ಪಾಸ್ಗಳು ನಮ್ಮ ಇವರಿಗೆ ಕೊಟ್ಟಿರ್ತೀನಿ ವೆಂಕಟೇಶ್ ಮತ್ತು ವಾಸುಕೈಯಲ್ಲಿ. ನೀವಾದರೂ ದಯವಿಟ್ಟು ಬಂದು ನಾಟಕ ನೋಡಿ ನಮ್ಮ ಪ್ರೋತ್ಸಾಹ ಮಾಡಬೇಕು ಅಂತ ಏನಂತೀನಿ. ಧನ್ಯವಾದಗಳು. ನನ್ನ